ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪೂರ್ಣಿಮಾ ಅವರು ನನಗೆ ಏನೆಲ್ಲ ಗಿಡಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ತೊಂಡೆ ಬಳ್ಳಿ ದಾಸವಾಳದಲ್ಲಿ ಮೂರ್ನಾಲ್ಕು ಥರ ದಾಸವಾಳ ಕೊಟ್ಟಿದ್ದಾರೆ. ಹಾಗೆಯೇ ಇದು ಗೋಳಿ ಸೊಪ್ಪು ಅಂತ ಹೇಳ್ತೀವಿ, ಬೊಂಬಾಯಿ ಬಸ್ಲೆ ಅಂತ ಕೂಡ ಹೇಳ್ತಾರೆ ಅದು. ಆಮೇಲೆ ಇದು ಚಿಕ್ಕ ಚಿಕ್ಕ ದಾಸವಾಳ ಡಿಫ್ರೆಂಟ್ ಆಗಿರೋದಂತೆ. ಆನಂತರ ನಿತ್ಯ ಪುಷ್ಪ, ಸ್ಫಟಿಕ, ಗೊರಟೆ ಅಂತ ಹೇಳ್ತಾರಲ್ಲ ಅದು ಸ್ಫಟಿಕದ ಗಿಡ, ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ದಾಸವಾಳದಲ್ಲಿ ಕೇಸರಿ ಬಣ್ಣ, ಹಾಗೆಯೇ ಒಂಥರ ಗುಲಾಬಿ ಬಣ್ಣ ಇದೆಲ್ಲ ತಂದಿದ್ದೀನಿ. ಇದು ತೊಂಡೆ ಬಳ್ಳಿ, ತೊಂಡೆ ಬಳ್ಳಿ ಹಾಕೋಣ ಅಂತ ತಂದಿದ್ದೀನಿ. ತುಂಬ ಚೆನ್ನಾಗಿತ್ತು ಅವ್ರ ಮನೆ ತೊಂಡೆ ಬಳ್ಳಿ. ಹಾಗೆಯೇ ದಾಸವಾಳ ತುಂಬ ಥರ ದಾಸವಾಳಗಳನ್ನು ಕೊಟ್ಟಿದ್ದಾರೆ. ನಂತರ ಕರ್ವೀರ, ಕರ್ವೀರದಲ್ಲಿ ಮೂರು ರೀತಿ ಕೊಟ್ಟಿದ್ದಾರೆ, ಒಂದು ಪಿಂಕ್ ಕಲರು, ಇನ್ನೊಂದು ಇದು ಈ ಥರದ್ದು. ಇದಕ್ಕೆ ನಮ್ಮ ಕಡೆ ಕೋಟೆ ಗಿಡ ಅಂತ ಕೂಡ ಹೇಳ್ತಾರೆ, ಕೋಟೆ ಹೂವು ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಮಲ್ಲಿಗೆ ಬಳ್ಳಿ, ಇದು ತುಂಬ ಚೆನ್ನಾಗಿದೆ. ಮಲ್ಲೆ ಮಲ್ಲಿಗೆ, ಸೂಜಿ ಮಲ್ಲಿಗೆ ಅಂತ ಕೂಡ ಹೇಳ್ತಾರಲ್ಲ, ತುಂಬ ಪರಿಮಳ ಇರುತ್ತೆ, ಮೊಗ್ಗು ಚೂಪಾಗಿ ಸೂಜಿ ಥರ ಇರುತ್ತೆ ನೋಡಿ ಈ ರೀತಿ ಅದು. ಹಾಗೆಯೇ ಅದರಲ್ಲಿ ಎರಡು ಥರ ಮಲ್ಲಿಗೆ ಬಳ್ಳಿಯನ್ನು ಕೊಟ್ಟಿದ್ದಾರೆ. ನಂತರ ಅಮೃತ ಬಳ್ಳಿ ಕೂಡ ಕೊಟ್ಟಿದ್ದಾರೆ. ಅಮೃತ ಬಳ್ಳಿ ನನ್ನ ಹತ್ರ ಇದೆ, ಆದರೂ ಕೂಡ ಅವರು ಕಟ್ ಮಾಡಿಟ್ಟಿದ್ರು. ಇವೆಲ್ಲ ದಾಸವಾಳ, ದಾಸವಾಳ ಅವ್ರ ಮನೆಯಲ್ಲಿ ತುಂಬ ಥರ ದಾಸವಾಳಗಳಿದೆ, ಅದಕ್ಕೆ ನಾನು ಸುಮಾರು ರೀತಿ ತೊಗೊಂಡು ಬಂದಿದ್ದೀನಿ. ಇವಾಗ ನಾನು ಇದನ್ನು ಈ ರೀತಿ ಬ್ಯಾಗಲ್ಲಿ ಹಾಕ್ತೀನಿ. ಇವಾಗ ಕವರ್ ಯೂಸ್ ಮಾಡಬಾರ್ದು ಅಂತ ನಾವು ಶಾಪಿಗೆಲ್ಲ ಹೋದಾಗ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು, ತರೋದಕ್ಕೆ ಹೋದಾಗ ಈ ಥರ ಬ್ಯಾಗ್ಗಳನ್ನು ಕೊಡ್ತಾರೆ. ಆವಾಗ ಮನೆಯಲ್ಲಿ ತುಂಬ ಬ್ಯಾಗ್ಗಳಿರುತ್ತಲ್ವ ಈ ಥರದ್ದು, ಅದರಲ್ಲಿ ನಾವು ಮಣ್ಣು ಹಾಕಿ ನೆಡ್ಬೋದು. ನಾನು ಪಾಟ್ ಮಿಕ್ಸನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಮೂರ್ನಾಲ್ಕು ದೊಡ್ಡ ದೊಡ್ಡ ಚೀಲದಲ್ಲಿ. ಇದಕ್ಕೆ ನಾನು ಮರಳು, ಮಣ್ಣು, ಕೋಕೋಪೀಟ್ ಪೌಡ್ರು, ಸುಡುಮಣ್ಣು, ನಂತರ ವರ್ಮಿ ಕಾಂಪೋಸ್ಟ್, ಸಗಣಿ ಗೊಬ್ಬರ ಇವೆಲ್ಲವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗವಾಗ ಮತ್ತೆ ಪಾಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ಗಿಡ ಹಾಕೋದಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ ಅಂದ್ಬಿಟ್ಟು ನಾನು ಒಂದೇ ಸಾರಿ ಪಾಟ್ ಮಿಕ್ಸನ್ನು ರೆಡಿ ಮಾಡಿಕೊಂಡು ಮೂರ್ನಾಲ್ಕು ದೊಡ್ಡ ದೊಡ್ಡ ಚೀಲಗಳಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ನಾವು ಗಿಡಗಳನ್ನು ಬೆಳೆಸೋದು ಆವಾಗ ತುಂಬ ಸುಲಭ ಆಗುತ್ತೆ. ಪಾಟ್ ಮಿಕ್ಸ್ ರೆಡಿ ಇರೋದ್ರಿಂದ ಅದನ್ನ ನಾನು ತೆಕ್ಕೊಂಬಿಟ್ಟು ಪಾಟಿಗೆ ಅಥವಾ ಈ ಥರ ಬ್ಯಾಗ್ಗಳಲ್ಲಿ ಎಲ್ಲ ಹಾಕ್ಕೋಬೋದು. ಈ ಥರ ಬ್ಯಾಗಲ್ಲಿ ಹಾಕ್ಬಿಟ್ಟು ನಾನಿಲ್ಲಿ ದಾಸವಾಳ ಕಡ್ಡಿಗಳನ್ನು ಹಾಕ್ತಾ ಇದ್ದೀನಿ. ನನ್ನ ಹತ್ರ ಕೆಲವರು ಕೇಳಿದರು ದಾಸವಾಳ ಕಡ್ಡಿಯನ್ನು ಹಾಕೋದು ತೋರಿಸಿ ಅಕ್ಕ ಅಂತ ಹೇಳಿಬಿಟ್ಟು, ಇವತ್ತು ನಾನು ಇದನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಚಿಗುರು ಬಂದಮೇಲೆ ಕೂಡ ನಾನು ಇದನ್ನು ತೋರಿಸ್ತೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ದಾಸವಾಳ ಕಡ್ಡಿಗಳನ್ನು ಈ ರೀತಿ ಎಲೆಯೆಲ್ಲ ಕಟ್ ಮಾಡಿಬಿಟ್ಟು ಕೆಳಭಾಗ ಮತ್ತು ಮೇಲ್ಭಾಗವನ್ನು 45 ಡಿಗ್ರಿಯಲ್ಲಿ ನಾವು ಈ ರೀತಿ ಕತ್ತರಿಸ್ಬೇಕಾಗತ್ತೆ. ಅದನ್ನು ಕತ್ತರಿಸ್ಬಿಟ್ಟು ಇದರಲ್ಲಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಹಾಗೆಯೇ ನೀರಲ್ಲಿಟ್ಟು ಕೂಡ ಇದನ್ನು ಚಿಗುರಿಸ್ಕೋಬೋದು. ಅದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ನೀರಲ್ಲಿಟ್ಟರೆ ಯಾವ ಥರ ದಾಸವಾಳ ಕಡ್ಡಿಗಳು ಚಿಗುರು ಬರುತ್ತೆ ಅನ್ನೋದನ್ನು ಅದರ ಲಿಂಕ್ ಕೂಡ ಬೇಕಿದ್ರೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ. ಇದನ್ನೆಲ್ಲ ಕಡೆ ಕಟ್ ಮಾಡ್ಕೊಂಡಿದ್ದೀನಿ. ಎಲೆಯನ್ನೆಲ್ಲ ನಾವು ಕಟ್ ಮಾಡ್ಕೊಂಡ್ಬಿಡಬೇಕು, ಯಾಕೆಂದರೆ ಕಡ್ಡಿಯನ್ನು ಹಾಕುವಾಗ ಎಲೆ ಇದ್ದರೆ ಆನಂತರ ನಾವು ಹಾಕಿದ ಮೇಲೂ ಕೂಡ ಎಲೆಗಳೆಲ್ಲ ಒಣಗಿ ಉದುರ್ಬಿಡತ್ತೆ. ಅದಕ್ಕಿಂತ ನಾವೇ ಕಟ್ ಮಾಡಿ ತೆಗೆದುಬಿಟ್ರೆ ಆ ಜಾಗದಲ್ಲಿ ಚೆನ್ನಾಗಿ ಹೊಸ ಎಲೆಗಳು ಚಿಗುರ್ಕೊಂಡು ಬರುತ್ತೆ. ದಾಸವಾಳ ಕಡ್ಡಿಯನ್ನು ಅಲೋವೆರಾದಲ್ಲಿಟ್ಟು ಕೂಡ ಬೆಳೆಸ್ಬೋದು, ಹಾಗೆ ಇನ್ನೊಂದು ರೀತಿಯಲ್ಲೂ ಕೂಡ ಬೆಳೆಸ್ಬೋದು. ಬೇಕಾದರೆ ಇನ್ನೊಮ್ಮೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಸುಮ್ಮನೆ ಈ ರೀತಿ ಹಾಕ್ತಾ ಇದ್ದೀನಿ. ಮಳೆಗಾಲದಲ್ಲಿ ಈ ರೀತಿ ಹಾಕಿದ್ರೇ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ನಾನಿವಾಗ ಒಂದೇ ಬ್ಯಾಗಲ್ಲಿ 4-5 ಕಡ್ಡಿಗಳನ್ನು ಹಾಕಿದ್ದೀನಿ. ಆನಂತರ ಅದು ಚಿಗುರಿ ಬಂದಮೇಲೆ, ಬೇರೆಲ್ಲ ಬಂದಮೇಲೆ ಅದನ್ನು ಬೇರೆ ಬೇರೆ ಪಾಟ್ಗಳಲ್ಲಿ ಹಾಕ್ಕೊಳ್ತೀನಿ. ದಾಸವಾಳಕ್ಕೆ ದೊಡ್ಡ ಸೈಜ್ ಪಾಟ್ ಬೇಕಾಗತ್ತೆ, ಯಾಕೆಂದರೆ ಅದರ ಬೇರುಗಳು ಹರಡ್ಕೊಂಡು ಬರುತ್ತೆ. ಆನಂತರ ಗಿಡ ಕೂಡ ಚೆನ್ನಾಗಿ ಬರಬೇಕು ಅಂತಾದರೆ ದೊಡ್ಡ ಸೈಜ್ ಪಾಟಲ್ಲೇ ಹಾಕಬೇಕು, ಹೂವು ಚೆನ್ನಾಗಿ ಬಿಡಬೇಕಂದ್ರೆ. ಹಾಗೆಯೇ ದಾಸವಾಳ ಮತ್ತು ಗುಲಾಬಿ ಇವನ್ನೆಲ್ಲ ಈ ಥರ ಬ್ಯಾಗಲ್ಲಿ ತುಂಬ ದಿವಸ ಇಡೋದಕ್ಕಾಗಲ್ಲ. ಸೊಪ್ಪು, ತರಕಾರಿ ಈ ಥರದ್ದೆಲ್ಲ ಆದರೆ ಈ ಥರ ಬ್ಯಾಗಲ್ಲಿ ಬೆಳೆಸ್ಬೋದು. ದಾಸವಾಳ ಎಲ್ಲ ಆದರೆ ಅದಕ್ಕೆ ತುಂಬ ದಿನ ಇರೋದ್ರಿಂದ ಈ ಥರ ಬ್ಯಾಗ್ಗಳೆಲ್ಲ ಬೇಗ ಅದು ಹರಿದೋಗ್ಬಿಡತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಕಾಲ ಇದರಲ್ಲಿ ನಾವು ಬೆಳೆಸ್ಕೋಬೋದು. ನೀವು ಕೂಡ ದಾಸವಾಳ ಕಟ್ಟಿಂಗೆಲ್ಲ ಹಾಕೋದಿದ್ರೆ ಇವಾಗ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ, ರೀಪಾಟ್ ಕೂಡ ಇವಾಗ ಮಾಡ್ಬೋದು. ದಾಸವಾಳ ಹೂ ಬಿಡೋ ಟೈಮಲ್ಲಿ ಇದಕ್ಕೆ ಜಾಸ್ತಿ ಗೊಬ್ಬರ, ಜಾಸ್ತಿ ಫರ್ಟಿಲೈಸರ್ ನೀವು ಕೊಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ.
ದಾಸವಾಳ ಇದು ಹೆವಿ ಫುಡ್ ಬೇಕಾಗುವಂತಹ ಗಿಡ. ಇದಕ್ಕೆ ಜಾಸ್ತಿ ನೀವು ಫುಡ್ ಕೊಟ್ಟರಿ ಅಂದರೆ ಜಾಸ್ತಿ ಹೂವನ್ನು ಬಿಡತ್ತೆ ಇದು. ಈ ದಾಸವಾಳದ ಕಡ್ಡಿಯೆಲ್ಲ ಚಿಗುರಿದ ಮೇಲೆ ಪುನಃ ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.